ರಾಯಲ್ ಫ್ಯಾಮಿಲಿಯ ರಾಜಕಾರಣಿ ಕುಟುಂಬದಲ್ಲಿ ಮರ್ಡರ್. ತಿಮ್ಮಪ್ಪನನ್ನ ಪೂಜಿಸೋ ರಾಜಕಾರಣಿಯ ಕುಟುಂಬ, ಈ ಕುಟುಂಬದಲ್ಲಿಯೇ ಕೊಲೆ ನಡೆದಿದೆ. ಸುವರ್ಣ ನ್ಯೂಸ್ ನಲ್ಲಿ ಆ ಕುಟುಂಬದಲ್ಲಿ ನಡೆದಂತಹ ಡೆತ್ ಸೀಕ್ರೆಟ್ ನ ರಾಯಲ್ ಫ್ಯಾಮಿಲಿಯ ರಾಜಕಾರಣಿ ಕುಟುಂಬದಲ್ಲಿ ಮರ್ಡರ್. ತಿಮ್ಮಪ್ಪನನ್ನ ಪೂಜಿಸೋ ರಾಜಕಾರಣಿ ಕುಟುಂಬದಲ್ಲಿ ಕೊಲೆ. ತಿಮ್ಮಪ್ಪನನ್ನ ಪೂಜಿಸೋ ರಾಜಕಾರಣಿ, ಅವರ ಮನೆಯಲ್ಲಿಯೇ ಒಂದು ಕೊಲೆ. ಸುವರ್ಣ ನ್ಯೂಸ್ ನಲ್ಲಿ ಆ ಕುಟುಂಬದಲ್ಲಿ ನಡೆದಂತಹ ಡೆತ್ ಸೀಕ್ರೆಟ್. ಆ ರಾಯಲ್ ಫ್ಯಾಮಿಲಿಯ ದೊರೆಯ ಮಗನೇ ಕೊಲೆ ಮಾಡಿದ್ನ. ಆ ರಾಯಲ್ ಫ್ಯಾಮಿಲಿಯ ದೊರೆಯ ಮಗನೇ ಕೊಲೆ ಮಾಡಿದ್ನ. ಕೋಟಿ ಕೋಟಿ ಮೌಲ್ಯದ ಪ್ರಾಪರ್ಟಿ ಫೈಟ್ಗೆ ಪ್ರಾಣ ತೆಗೆದ್ರ. ಕೋಟಿ ಕೋಟಿ ಮೌಲ್ಯದ ಪ್ರಾಪರ್ಟಿ ಫೈಟ್ಗೆ ಪ್ರಾಣ ತೆಗೆದ್ರ. ಸಂಬಂಧಿ ಅನ್ನೋದು ಲೆಕ್ಕಿಸದೆ ಕೊಲೆ ಮಾಡಿದ್ರ. ವಿವಿಐಪಿ ಪುತ್ರ ಆದಿಕೇಶವಲು ನಾಯ್ಡು ಪುತ್ರನ ವಿರುದ್ಧ ಈಗ ಎಫ್ಐಆರ್ ದಾಖಲು. ಆದಿಕೇಶವಲು ನಾಯ್ಡು ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಧ್ಯದ ದೊರೆ ಮಾಜಿ ಎಂಪಿ ಆದಿಕೇಶವಲು ನಾಯ್ಡು ಕುಟುಂಬ. ಅಪ್ಪ ಆದಿಕೇಶವಲು ಆಪ್ತನಿಗೆ ಮುಹೂರ್ತ ಇಟ್ನ ಪುತ್ರ ಶ್ರೀನಿವಾಸ್. ಆದಿಕೇಶವಲು ಜೊತೆ ಆ ಕೆ ರಘುನಾಥ್ 40 ವರ್ಷದ ಒಡನಾಟ. ಆದಿಕೇಶವಲು ಜೊತೆ ಕೆ ರಘುನಾಥ್ಗೆ 40 ವರ್ಷ ಒಡನಾಟ. ರಘುನಾಥ್ ಮೇಲಿನ ಜಿದ್ದು, ಅಪಾರ ಆಸ್ತಿ ಕಬಳಿಕೆಗೆ ಕೊಲೆ ಆಯ್ತ. ತನ್ನ ಮೇಲಿನ ಐಟಿ ರೇಡ್ಗೆ ರಘುನಾಥ್ ಕಾರಣ ಎಂಬ ಸಿಟ್ಟು. ಮಧ್ಯದ ದೊರೆ ಆದಿಕೇಶವಲು ನಾಯ್ಡು ಪುತ್ರನೇ A1 ಆರೋಪಿ. ಮಧ್ಯದ ದೊರೆ ಆದಿಕೇಶವಲು ನಾಯ್ಡು ಪುತ್ರನೇ ಈ ಪ್ರಕರಣದಲ್ಲಿ A1 ಆರೋಪಿ. ಆದಿಕೇಶವಲು ನಾಯ್ಡು ಪುತ್ರ ಡಿಎ ಶ್ರೀನಿವಾಸ್ ವಿರುದ್ಧ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಎಚ್ಎಎಲ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್. ಮೃತ ರಘುನಾಥ್ ಪತ್ನಿ ಮಂಜುಳಾ ದೂರಿನಂತೆ ನಾಲ್ವರ ವಿರುದ್ಧ ಎಫ್ಐಆರ್. ನನ್ನ ಪತಿ ಹೆಸರಲ್ಲಿರುವ ಕೋಟಿ ಕೋಟಿ ಆಸ್ತಿ ಕಬಳಿಕೆಗೆ ಸಂಚು. ಪತಿ ಕೆ ರಘುನಾಥ್ ಸಹಜ ಸಾವಲ್ಲ, ಕೊಲೆ ಅಂತ ಕೂಡ ಆರೋಪಿಸಲಾಗ್ತಾ ಇದೆ. ಪತಿ ಕೆ ರಘುನಾಥ್ ಸಹಜ ಸಾವಲ್ಲ, ಇದು ಕೊಲೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ವೈಟ್ ಫೀಲ್ಡ್ನ ನಲ್ಲೂರ ಹಳ್ಳಿ ಬಳಿ 150 ಕೋಟಿ ಮೌಲ್ಯದ 12 ಎಕರೆ, ದೇವನಹಳ್ಳಿ ಏರ್ಪೋರ್ಟ್ ಬಳಿ 50 ಎಕರೆ ಆಸ್ತಿ ಕಬಳಿಕೆಗೆ ಸಂಚು ಮಾಡಲಾಯಿತು. ಸುವರ್ಣ ನ್ಯೂಸ್ ಮುಂದೆ ರಘುನಾಥ ಕುಟುಂಬಸ್ಥರಿಂದ ಆರೋಪ. ಆದಿಕೇಶವಲು ನಾಯ್ಡು ಪುತ್ರ ಶ್ರೀನಿವಾಸ್ ಸೇರಿ ನಾಲ್ವರ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಆದಿಕೇಶವಲು ನಾಯ್ಡು ಪುತ್ರ ಶ್ರೀನಿವಾಸ್ ಸೇರಿದಂತೆ ನಾಲ್ವರ ಮೇಲೆ ಎಫ್ಐಆರ್. ಶ್ರೀನಿವಾಸ್ ಗೆಸ್ಟ್ ಹೌಸ್ನಲ್ಲಿ 2 ದಿನ ಕೂಡಿಟ್ಟು ರಘುನಾಥ್ ಕೊಲೆ ಮಾಡಲಾಯ್ತ. ಹಾಗಾದ್ರೆ 2019 ಮೇ 4ಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶ್ರೀನಿವಾಸ್ ಶವ ಪತ್ತೆ. ಆದಿಕೇಶವಲು ಪುತ್ರಿ ಕಲ್ಪಜಾ ನೇತೃತ್ವದ ವೈದೇಹಿ ಆಸ್ಪತ್ರೆಗೆ ಶವ. ಆದಿಕೇಶವಲು ಪುತ್ರಿ ಕಲ್ಪಜಾ ನೇತೃತ್ವದ ವೈದೇಹಿ ಆಸ್ಪತ್ರೆಗೆ ಶವ. ಸಂಬಂಧಿಕರು ಸುಮ್ನಿರಿ ಎಂದಿದ್ದಕ್ಕೆ ದೂರು ಕೊಟ್ಟಿರಲಿಲ್ವಂತೆ ಕುಟುಂಬ. ಆಸ್ತಿ ವಿಚಾರಕ್ಕೆ ಅಡ್ಡಿಯಾದರೆ ರಘುನಾಥ್ ರೀತಿ ಮುಗಿಸುವ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ. ಎಸ್, ಇದು ರಾಯಲ್ ಫ್ಯಾಮಿಲಿ ರಾಜಕಾರಣಿ ಕುಟುಂಬದಲ್ಲಿ ನಡೆದಂತಹ ಮರ್ಡರ್. ಆದಿಕೇಶವಲು ಪುತ್ರಿ ಕಲ್ಪಜಾ ನೇತೃತ್ವದ ವೈದೇಹಿ ಆಸ್ಪತ್ರೆಗೆ ಶವ. ಸಂಬಂಧಿಕರು ಸುಮ್ನಿರಿ ಅಂತ ಹೇಳಿದ್ದಕ್ಕೆನೆ ದೂರು ಕೊಟ್ಟಿರಲಿಲ್ವಂತೆ ಕುಟುಂಬ. ಆಸ್ತಿ ವಿಚಾರಕ್ಕೆ ಅಡ್ಡಿಯಾದರೆ ರಘುನಾಥ್ ರೀತಿಯೇ ನಿಮ್ಮನ್ನು ಕೂಡ ಮುಗಿಸ್ಬಿಡ್ತೀವಿ ಅನ್ನುವಂತಹ ಬೆದರಿಕೆಯೂ ಕೂಡ ಬಂದಿತ್ತಂತೆ. ರಾಯಲ್ ರಾಜಕಾರಣಿ ಫ್ಯಾಮಿಲಿ ಮರ್ಡರ್, ಆ ಕುಟುಂಬದಲ್ಲಿ ನಡೆದಂತಹ ಡೆತ್ ಸೀಕ್ರೆಟ್ ಸುವರ್ಣ ನ್ಯೂಸ್ನಲ್ಲಿ. ಕೋಟಿ ಕೋಟಿ ಮೌಲ್ಯದ ಪ್ರಾಪರ್ಟಿಗೆ ಪ್ರಾಣವನ್ನ ತೆಗೆದ್ರ ಅನ್ನುವಂತಹ ಪ್ರಶ್ನೆ ಮೊದಲಿಗೆ ಮೂಡುವಂಥದ್ದು. ಸಂಬಂಧಿ ಅನ್ನೋದು ಲೆಕ್ಕಿಸದೆ ಕೊಲೆ ಮಾಡಿದ್ರ ವಿವಿಐಪಿ ಪುತ್ರ. ಸಂಬಂಧಿಕರು ಅನ್ನೋದನ್ನ ಕೂಡ ಲೆಕ್ಕಿಸದೆ ಕೊಲೆ ಮಾಡಿಬಿಟ್ರ ವಿವಿಐಪಿ ಪುತ್ರ. ಆದಿಕೇಶವಲು ನಾಯ್ಡು ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಧ್ಯದ ದೊರೆ ಮಾಜಿ ಎಂಪಿ ಆದಿಕೇಶವಲು ನಾಯ್ಡು ಕುಟುಂಬ. ಅಪ್ಪ ಆದಿಕೇಶವಲು ಆಪ್ತನಿಗೆ ಮುಹೂರ್ತ ಇಟ್ನ ಪುತ್ರ ಶ್ರೀನಿವಾಸ್ ಎನ್ನುವಂಥದ್ದು.
ಇವಾಗಿನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್, ನಿಜಕ್ಕೂ ಕೂಡ ಒಂದು ರೀತಿ ಬೆಚ್ಚಿಬೀಳುವಂತಹ ವಿಚಾರನೇ ಇದು. ರಾಯಲ್ ಫ್ಯಾಮಿಲಿಯ ರಾಜಕಾರಣಿ ಕುಟುಂಬದಲ್ಲಿಯೇ ನಡೆದಂತಹ ಒಂದು ಮರ್ಡರ್. ಸೊ ಒಟ್ಟಾರೆ ಈ ಡೆತ್ನ ಹಿಂದೆ ಇರುವಂತಹ ರಹಸ್ಯಗಳು ಏನೇನು, ಸದ್ಯಕ್ಕೆ ಏನೆಲ್ಲ ಮಾಹಿತಿಗಳು ಹೊರಬೀಳ್ತಾ ಇದೆ? ಅವಿನಾ, ಖಂಡಿತವಾಗ್ಲೂ ಕೂಡ ಆದಿಕ್ಕೆ ದಿವಂಗತ MP ಆದಿಕೇಶವಲ್ ಅವರ ಕುಟುಂಬದ ಚರ್ಚೆ ಆಗ್ತದೆ. ಇದು ಫಸ್ಟ್ ಏನಲ್ಲ, ಈ ಹಿಂದೆ ಕೂಡ ಅವ್ರ ಕುಟುಂಬದ ಬಗ್ಗೆ ಸಾಕಷ್ಟು ಆರೋಪಗಳು ಪ್ರತ್ಯಾರೋಪಗಳು ಬಂದಿತ್ತು. ಆ ಹಿನ್ನೆಲೆ ಕೂಡ ಒಂದು ರೀತಿ ಚರ್ಚೆಗಳಾಗಿತ್ತು. ಆದ್ರೆ ಈಗ ಅವ್ರ ಮೇಲೆ ಆ ಕುಟುಂಬದ ಮೇಲೆ ಒಂದು ಕೊಲೆ ಆರೋಪ ಕೇಳಿಬಂದಿರುವಂತದ್ದು, ಅದು ಕೂಡ FIR ಕೂಡ ಆಗಿರುವಂತದ್ದು. ಅವ್ರನ್ನ ಅಂದ್ರೆ ದಿವಂಗತ ಆದಿಕೇಶವಲ್ ಪುತ್ರ ಏನಿದ್ದಾರೆ ಶ್ರೀನಿವಾಸ್ ನಾಯ್ಡು, ಅವ್ರಿಗೆ ಅವರೇ ಒಂದು ಕೊಲೆನ ಮಾಡಿದ್ದಾರೆ. ದಿವಂಗತ ಆದಿಕೇಶವಲ್ ಅವರ ಸಂಬಂಧಿ ಆಗಿದ್ದಂತಹ ರಘುನಾಥ್ ಏನಿದ್ದಾರೆ, ರಘುನಾಥ್ ಅವ್ರನ್ನ ಕೊಲೆ ಮಾಡಿದ್ರೆ ಅಂತೇಳಿ ಅವ್ರ ಕುಟುಂಬಸ್ಥರು ಆರೋಪಿಸುವಂತದ್ದು. ಸುಮಾರು 40 ವರ್ಷಗಳ ಗೆಳೆತನ ಹೊಂದಿದಂತಹ ರಘುನಾಥ್ ಮತ್ತೆ ಆದಿಕೇಶವಲ್ಲೂ ಸಾಕಷ್ಟು ಒಂದು ರೀತಿ ರಾಜಕೀಯವಾಗಿರಬಹುದು, ಮತ್ತೆ ರಾಜಕೀಯದಿಂದ ಬೇರ್ಪಡಿಸಿ ಕೂಡ ಸಾಕಷ್ಟು ಮೇಲೆ ಬಂದಿರೋರು, ಸಾಕಷ್ಟು ಹಣವನ್ನು ಗಳಿಸಿದ್ರು, ಆಸ್ತಿಯನ್ನ ಗಳಿಸಿದ್ರು. ಇದೇ ವಿಚಾರಕ್ಕಾಗಿ ಆದಿಕೇಶವಲ್ಲು ಮಗ ಶ್ರೀನಿವಾಸ್ ಏನಿದ್ದಾರೆ, ಅವ್ರ ಮೇಲೆ ಒಂದು ದ್ವೇಷವನ್ನು ಹೊಂದಿದ್ರು ಅಂತೇಳಿ ಅವ್ರ ಕುಟುಂಬ ಆರೋಪ ಮಾಡ್ತಿರುವಂತದ್ದು. ಅಂದ್ರೆ ಈ ಆಸ್ತಿ ವಿಚಾರಕ್ಕಾಗಿನೇ ಅವ್ರನ್ನ ಕೊಲೆ ಮಾಡಿದ್ದಾರೆ. ಯಾಕಂದ್ರೆ ಆದಿಕೇಶವಲ್ಲು ಅವರು ತಮ್ಮ ಮಗನಿಗಿಂತ ಹೆಚ್ಚಾಗಿ ರಘುನಾಥ್ ಅವ್ರನ್ನ ನಂಬಿಕೊಂಡಿದ್ರು, ಅವ್ರ ಜೊತೆ ವಿಶ್ವಾಸನ ಇಟ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಇದು ಅವರಿಗೆ ಸಹಿಸಕ್ಕೆ ಆಗ್ತಾ ಇರಲಿಲ್ಲ. ಇದೇ ಅದ್ರ ಜೊತೆಗೆ ಬೆಂಗಳೂರಿನಲ್ಲೇ ಕೋಟಿ ಮೌಲ್ಯದ ಆಸ್ತಿ ಇತ್ತು. ಈ ಆಸ್ತಿನೆಲ್ಲ ಕಬಳಿಸಬೇಕು ಅಂತೇಳಿ ಒಂದು ವ್ಯವಸ್ಥಿತ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಅವರ ಒಡೆತನದ ಒಂದು ಅಪಾರ್ಟ್ಮೆಂಟ್ ಏನಿದೆ, ಗೋಪಾಲನ್ ಹ್ಯಾಬಿಟೆಡ್ ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ ಅಲ್ಲಿ ತನ್ನ ಪತಿಯನ್ನ ಇಟ್ಟುಕೊಂಡು ಅವರು ಚಿತ್ರಹಿಂಸೆ ಕೊಟ್ಟಿದ್ರು. ಅಲ್ಲಿ ಅವರನ್ನ ಕೊಲೆ ಮಾಡಿದ್ರೆ ಅಂತೇಳಿ ಏನು ಮೃತ ರಘುನಾಥ್ ಏನಿದ್ದಾರೆ, ಅವರ ಪತ್ನಿ ಒಂದು ಆರೋಪ ಮಾಡಿರುವಂತದ್ದು. ಇದ್ರ ಜೊತೆಗೆ ದಾಮೋದರ್ ಇರ್ಬೋದು, ಮತ್ತೆ ಅವ್ರಿಗೆ ಇನ್ನಿಬ್ರು ಆರೋಪಿಗಳು ಅವ್ರಿಗೆ ಸಹಾಯ ಮಾಡಿದ್ದಾರೆ. ವೈದ್ಯ ಹಾಸ್ಪಿಟಲ್, ಅವ್ರದೇ ಒಡೆತನದ ವೈದ್ಯ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡೋಗಿ ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರು. ಅಲ್ಲಿ ನಾವು ಕಂಪ್ಲೇಂಟ್ ಕೊಡಕ್ ಹೋದಾಗ್ಲೂ ಕೂಡ ನಮ್ಮನ್ನ ಸುಮ್ ನಿಲ್ಲಿಸಿದ್ರು. ಯಾಕಂದ್ರೆ ಒಂದು ಬೆದರಿಕೆನ ಹಾಕಿರ್ತಾರೆ, ಒಂದು ವೇಳೆ ನೀವು ಕಂಪ್ಲೇಂಟ್ ಪೊಲೀಸ್ ಕೇಸ್ ಅಂತ ಹೋದ್ರೆ ನಿಮ್ಮ ಮೇಲೆ ರಘುನಾಥ್ ಅವ್ರಿಗೆ ಬಂದಂತ ಸ್ಥಿತಿನ ನಿಮಗೂ ಬರುತ್ತೆ, ಅದೇ ರೀತಿ ನಿಮ್ಮನ್ನು ಮುಗಿಸ್ಬಿಡ್ತೀವಿ ಅಂತ ಹೇಳಿ ಒಂದು ಬೆದರಿಕೆನ ಹಾಕ್ತಾರೆ ಅಂತ ಹೇಳಿ. ಸುಮಾರು ಈಗಾಗಲೇ ಕೂಡ 9 ತಿಂಗಳಾಯಿತು ಅವರು ರಘುನಾಥ್ ಅವರಿಗೆ ತೀರ್ಕೊಂಡು, ಈಗ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ವೈಟ್ ಫೀಲ್ಡ್ ನಡೀತಕ್ಕಂಥ ಸುಮಾರು 12-15 ಎಕರೆ ಭೂಮಿ ಏನಿದೆ ಅಲ್ಲಿಗೆ ಇವತ್ತು 150 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಇರುವಂತದ್ದು. ಆ ಒಂದು ಜಮೀನಿನ ಮೇಲೆ ಆದಿಕೇಶವಲ್ಲ ಮಗ ಶ್ರೀನಿವಾಸ್ ಅವರ ಕಣ್ಣು ಬಿದ್ದಿತ್ತು. ಇದೇ ಹಿನ್ನೆಲೆಯಲ್ಲಿ ಯಾವಾಗ ಈ ಒಂದು ಜಮೀನಿನ ಡಿಸ್ಪ್ಯೂಟ್ ಬರುತ್ತೆ, ಆ ಡಿಸ್ಪ್ಯೂಟ್ನಲ್ಲಿ ತನ್ನ ಗಂಡನನ್ನ ಮುಗಿಸಿದ್ದಾರೆ. ಅಂದ್ರೆ 2 ತಿಂಗಳ ಕಾಲ ಹೋಮ್ ಅರೆಸ್ಟ್ ಮಾಡ್ಕೊಂಡಿದ್ರು, ಯಾರಿಗೂ ಕೂಡ ಗೊತ್ತಾಗಲಿಲ್ಲ, ನಮಗೂ ಕೂಡ ಗೊತ್ತಾಗಿರಲಿಲ್ಲ. ಆದ್ರೆ ಕಳೆದ ಮೇನಲ್ಲಿ ಅವರು ಶವ ಸಿಕ್ಕಿದಂಥದ್ದು, ಅಂದ್ರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರ ಶವ ಸಿಗುತ್ತೆ, ಅದು ಕೂಡ ಏನು ಶ್ರೀನಿವಾಸ್ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ. ಈ ಎಲ್ಲ ದಾಖಲೆಗಳನ್ನ ಕೂಡ ನಾವು ಕ್ರೋಢೀಕರಿಸಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಅವರು ಕುಟುಂಬ ಸೇರಿರುವಂತದ್ದು. ಆದ್ರೆ ಎಲ್ಲ ಒಂದು ಕಡೆ ಅವರ ಪ್ರಭಾವವನ್ನು ಬೀರಿ ಈ ಒಂದು ಕೇಸ್ನ ಮುಚ್ಚಾಕೆ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಕೂಡ ಅವರು ಆರೋಪ ಮಾಡಿರುವಂತದ್ದು. ಈಗಾಗಲೇ ಕೂಡ HL ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಹಿಂದೆ ನೋಡೋದಾದ್ರೆ ಶ್ರೀನಿವಾಸ್ ಮೇಲೆ ಇದೆ ಮೊದಲನೇ ಕೇಸ್ ಅಲ್ಲ, ಈ ಹಿಂದೆ ಕೂಡ ಚಿತ್ತೂರಿನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಕೇಸ್ ಇರಬಹುದು, ಮತ್ತೆ ಕೆಲವೊಂದಷ್ಟು ಕೊಲೆ ಯತ್ನ ಪ್ರಕರಣದಲ್ಲೂ ಕೂಡ ಕೇಸ್ ಅವ್ರ ಮೇಲೆ ದಾಖಲಾಗಿತ್ತು. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆದಿಕೇಶವಲ್ಲ ಮಗ ಶ್ರೀನಿವಾಸ್ ಮೇಲೆ ಈಗ HL ನಲ್ಲಿ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸುವಂತದ್ದು. ಒಟ್ಟಿನಲ್ಲಿ ಏನು ರಾಯಲ್ ಫ್ಯಾಮಿಲಿ ಅಂತ ಹೇಳ್ತಾರೆ, ರಿಚ್ ಫ್ಯಾಮಿಲಿ ಅಂತ ಹೇಳ್ತಾರೆ, ರಿಚ್ ಫ್ಯಾಮಿಲಿಯಲ್ಲಿ ಈ ರೀತಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಆರೋಪಗಳು ಈಗ ಆರೋಪಗಳು ಅಷ್ಟೇ ಆಗಿರುವಂತದ್ದು. ಆದ್ರೆ ಇವ್ರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಕಂಪ್ಲೇಂಟ್ ಕೊಟ್ಟರು ಅಂದ್ರೂ ಕೂಡ ಪೊಲೀಸ್ ತನಿಖೆ ಮಾಡಿಸುವಂತದ್ದು. ಯಾಕಂದ್ರೆ ಎಲ್ಲಿ ಶವ ಸಿಕ್ಕಿದೆ ಇಲ್ಲಿ, ಮತ್ತೆ ಆ ಶವವನ್ನು ಯಾವ ರೀತಿ ಸಾಗಿಸಿದ್ರು, ಆ ದಿನ ಯಾಕೆ ಏನು ರಘುನಾಥ್ ರೈಯ ಮಿಸ್ಸಸ್ ಇರ್ಬೋದು, ಅವರ ಕುಟುಂಬಸ್ಥರು ಇರ್ಬೋದು, ಕಂಪ್ಲೇಂಟ್ ಅನ್ನ ಕೊಟ್ಟಿರ್ಲಿಲ್ಲ, ಇಷ್ಟು ದಿನ ಯಾಕೆ ತಡ ಮಾಡಿದ್ರು, ಇದರಿಂದ ಬೇರೆ ಏನಾದ್ರು ಕಾರಣ ಇದೆಯಾ, ಅಥವಾ ಇಲ್ಲಿ ಏನಾದ್ರು ಫ್ಯಾಮಿಲಿ ಡಿಸ್ಪ್ಯೂಟ್ಗಳು ಇದೆಯಾ, ಯಾರಾದ್ರೂ ಹೇಳ್ಕೊಟ್ಟು ಕಂಪ್ಲೇಂಟ್ ಮಾಡಿಸಿದ್ರು ಅನ್ನೋದು ಕೂಡ ಪೊಲೀಸರಿಗೆ ತನಿಖೆ ಮಾಡಿರುವಂತದ್ದು. ಒಟ್ಟಿನಲ್ಲಿ ಈಗ ಜಸ್ಟ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆ, ಮತ್ತೆ FIR ಕೂಡ ಲಾಡ್ಜ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ HL ಪೊಲೀಸರು ಒಂದು ತನಿಖೆಯನ್ನ ಶುರು ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.